ಏನು ಮಾಡ್ತೀರಾ ಸರ್? ಏನೋ ಮಾಡ್ತಾ ಇದ್ದೀರಾ? ಏನಿಲ್ಲ ಬ್ರದರ್, ಇವಾಗ ಜೀವಾಮೃತ ರೆಡಿ ಇದೆ ನಮ್ಮಲ್ಲಿ. ಓ, ನೆನ್ನೆ ಹೇಳ್ತಾ ಇದ್ರಲ್ಲ ಜೀವಾಮೃತ ಇದೇನಾ? ಹೌದೌದು, ಇದನ್ನ ತೋಟಕ್ಕೆ ಬಿಡೋದು. ಓಕೆ, ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀನಿ. ಇದು ಮೇನ್ ಬಂದು ಒಂದು ಸಿಂಗಲ್ ಎಚ್ ಪಿ ಮೋಟ್ರು. ಹಾಂ, ಆಯ್ತಾ? ಇದು ಮನೆಗೆಲ್ಲ ನೀರು ಹೊಡಿಯಕ್ಕೆ ಯೂಸ್ ಮಾಡ್ತೀವಲ್ಲ, ಕಡಿಮೆ ಕೆಪಾಸಿಟಿ ಮೋಟ್ರು. ಇದ್ರ ಫುಟ್ಬಾಲ್ನ ಡ್ರಮ್ ಒಳಗಡೆ ಬಿಡೋದು. ಜೀವಾಮೃತ ರೆಡಿ ಇದೆ, ನೀವು ನೋಡ್ಬೋದು. ಇದನ್ನ ಬಿಟ್ಬಿಟ್ಟು ಹಂಗೆ ಹೆಂಗೆಂಗೆ ಮಾಡ್ತೀರಂತ ಒಂಚೂರು ಹೇಳಿ, ನಮ್ಮ ರೈತರಿಗೆ ಒಂದು ಸ್ವಲ್ಪ ಉಪಯೋಗ ಆಗಲಿ. ಹೇಳ್ತೀನಿ, ಅದನ್ನ ರೆಡಿ ಮಾಡುವಾಗಲೇ ಹೇಳ್ತೀವಿ. ಹಾಂ, ಅದನ್ನ ಪ್ರಾಕ್ಟಿಕಲ್ ಆಗೇನೆ ಇವಾಗ ಇದನ್ನ ಗಿಡಕ್ಕೆ ಬಿಟ್ಟಾದ್ಮೇಲೆ ಮತ್ತೆ ರೆಡಿ ಮಾಡ್ತೀರಾ? ಅದು ಇಲ್ಲೇ ಡ್ರಮ್ಮು, ಅಲ್ಲೇ ಎರಡು ತೋರ್ತ ನೋಡಿದೆ, ಅಲ್ಲೇ ಎರಡು ಇದಾವೆ. ಹೌದೌದು, ಆ ತೋಟದ ಹತ್ರ ಇಟ್ಕೊಂಡಿದ್ದೀವಿ. ಆ ಕಾಯಿ ಚೆನ್ನಾಗಿ ಬಿಟ್ಟು ಹೋಗ್ರು ಇವಾಗ. ಹೌದೌದು, ಇದು 250 ಲೀಟ್ರು, ಅದೊಂದು 200 ಲೀಟ್ರ್ ಹಿಡಿಯುತ್ತೆ. ಹಾಂ, ಇವಾಗ ಈ ಥರ ಕಲೆಕ್ಷನ್ ಕೊಟ್ಕೊಂಡು, ಹಾಂ, ಕೇಬಲಿಂದ ಕಲೆಕ್ಷನ್, ಕರೆಂಟ್ ಕಲೆಕ್ಷನ್ ಕೊಟ್ಕೊಂಡಿದ್ದೀವಿ. ಫುಟ್ಬಾಲು ಪೈಪ್ ಒಳಗೆ ಹಾಕೊಂಡಿದ್ದೀವಿ. ಹ್ಞೂ, ಇವಾಗ ಆನ್ ಮಾಡ್ತಾ ಇದ್ದೀವಿ, ನೋಡ್ಬೋದು ಯಾವ ರೀತಿ ಬರುತ್ತೆ ಜೀವಾಮೃತ ಪೈಪ್ ಲೈನಲ್ಲಿ ಅಂತ. ಇವಾಗ ಸ್ಟಾರ್ಟ್ ಆಯಿತು, ಆಯಿತಾ? ಇವಾಗ ಅದಕ್ಕೆ ಪೈಪ್ ಕಲೆಕ್ಷನ್ ಮಾಡ್ಕೊತಾ ಇದ್ದೀವಿ. ಮಾಮೂಲಿ ಮನೆಗೆ ಇದಕ್ಕೆಲ್ಲ ಹೊಡೆಯೋದು 3/4 ಇಂಚ್ ಪೈಪ್ನ ಕನೆಕ್ಟ್ ಮಾಡ್ಕೊಂಬಿಟ್ಟು ಇದನ್ನ ಆನ್ ಮಾಡ್ಕೊಂಡು ನಾವು ಯಾವ ಮರಕ್ಕೆ ಬಿಡಬೇಕು ಒಬ್ಬರೇ ಆನ್ ಮಾಡ್ಕೊಂಡು. ಓ, ಕರೆ ಎಲೆಕ್ಟ್ರಿಕಲ್ ಸ್ವಿಚ್ ಅಲ್ಲೇ ಇಕ್ಕೊಬಿಟ್ಟಿದ್ದೀರಾ? ಹೌದೌದು, ಇಲ್ಲೇ ಕಂಟ್ರೋಲ್ ಎಲ್ಲ ಇಲ್ಲೇ ಇದೆ, ನೋಡ್ಬೋದು. ಇದು ನೀರು ಖಾಲಿ ಆಗ್ತಾ ಇದೆ, ಜೀವಾಮೃತ ಇದು ಆನ್ ಖಾಲಿ ಆಗುತ್ತೆ. ಇದು ಹನಿ ನೀರಾವರಿ ಅಳವಡಿಸಿದಿರಲ್ಲ, ಅದ್ರ ಮುಖಾಂತರ ಬಿಡಲ್ವಾ? ಇದು ಸಪ್ರೇಟ್ ಪೈಪ್ ತಗೊಂಡಿದ್ದೀರಾ? ಹಾ, ಪೈಪಲ್ಲಿ ತಂದ್ಬಿಟ್ಟು ಈ ಥರ ಡೈರೆಕ್ಟ್ ಮರಕ್ ಬಿಟ್ಟಿದ್ದೀವಿ. ನೀವು ಏನೇ ಜೀವಾಮೃತ ಮಾಡಲಿ, ಅದಕ್ಕೆ ಮೇಯ್ನು ಈ ಒದಕ್ಕೆ ಇಂಪಾರ್ಟೆಂಟು. ಓಹ್,